ಅಥಣಿಯಿಂದ ಲಕ್ಷ್ಮಣ ಸವದಿ ಅವರ ನೇರ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಲಕ್ಷ್ಮಣ ಸವದಿ ಅವರೇ ನಮಸ್ಕಾರ ಸರ್ ನಮಸ್ಕಾರ ಅಂತ ಹಿಡಿದ ಹಠ ಸಾಧಿಸಿದ್ರಿ ಜನ ನೆರವೇರಿಸಿದ್ದಾರೆ ನನ್ನ ಹಠವನ್ನ ಜನ ನೆರವೇರಿಸಿದ್ದಾರೆ ಹಿಡಿದ ಹಠ ಬರಿ ಅಥಣಿ ಇಲ್ಲಲ್ಲ ಇಡಿ ಬೆಳಗಾವಿ ಡಿಸ್ಟ್ರಿಕ್ಟ್ ನಲ್ಲಿ ಸಾಧಿಸಿದ್ರಿ ನೀವು ನೋಡಿ ಸರ್ ನಾನು ಇಡೀ ಜಿಲ್ಲೆಯಲ್ಲಿ ನಾನು ಎಲ್ಲರಿಗೂ ಕೂಡ ವಿನಂತಿ ಮಾಡಿಕೊಂಡಾಗ ವಿನಂತಿಯನ್ನು ಮನ್ನಿಸಿ ಇವತ್ತು ಜನ ಆಶೀರ್ವಾದ ಮಾಡಿದ್ದಾರೆ ಇಡೀ ಜಿಲ್ಲೆಯ ಜನತೆಗೆ ನಾನು ಕೃತಜ್ಞತೆಯನ್ನು ಅರ್ಪಣೆ ಮಾಡ್ತೀನಿ ಕಾಂಗ್ರೆಸ್ ಸ್ಪಷ್ಟ ಬಹುಮತ 130 ಸ್ಥಾನಗಳಲ್ಲಿ ಗೆದ್ದಿದೆ ನಿಮ್ಮ ಕಾಲಗುಣ ನಿಮ್ಮದು ಲಕ್ಕು ಕಾಂಗ್ರೆಸ್ ಅದು ಲಕ್ಕು देवर अंतकरण देवर आशीर्वाद जनर सहकार जनर आशीर्वाद मत देवर आशीर्वाद अद्री जगदीश शेट्टर सोत्र सर ऐन अन्नस्ता इदे स्वल्प दुख इदे जगदीश शेट्टर गेल्तारु अंत भरोसे इत्तु आदरे ननगे अवर बग्गे स्वल्प याको पाप आगबेकागित्तु आगलिल्ल अष्टे बेळगावी राजकारणदल्लि इन्न मेले हंगिद्रे लक्ष्मण सवदी हवाना कांग्रेस हवा लक्ष्मण सवदी हवा अल कांग्रेस हवा इन मेले प्रशांत नाथ मतलब लक्ष्मण सवदी अवर अभिनंदन कुड़ी सर कुड़ी लक्ष्मण सवदी अवर थैंक यू सर थैंक यू वेरी मच अभिनंदन थैंक यू सर धन्यवाद सर धन्यवाद यहा फैक्टर वर्क आयतु अंत बेळगाव भारतीय जनता पक्ष किविमात नानु भारतीय जनता पक्ष मुखंड किविमात निष्ठावंतर कड़गणसली होगबेड़ प्रामाणिक कार्यकर्तर कड़गणसली होगबेड़ कड़गणसिद्रे जिले जन अथवा राज्य जन निम्ग उत्तर कोडुवंत काल बरुत्ते नानु ವಿನಾಶಕಾಲೇನ ವಿಪರೀತ ಬುದ್ಧಿ ಅಂತ ಹೇಳಿ ನಿಮಗೆ ಅದು ಬಂದಿದೆ ಅಂತನೂ ಈ ಸ್ಪಷ್ಟವಾಗಿ ಹೇಳಿದ್ದೆ ಅವರು ಅರ್ಥ ಮಾಡ್ಕೊಳ್ಳಲಿಲ್ಲ ಯಾರ್ದೋ ಮಾತು ಕೇಳ್ಕೊಂಡು ಏನೋ ಮಾಡಕ ಹೋದ್ರು ಇವತ್ತು ಅವರಿಗೆ ಆ ಪರಿಸ್ಥಿತಿ ಬಂದಿದೆ ಯಾರು ಮಾತು ಕೇಳ್ಕೊಂಡು ಮಾಡಕ ಹೋಗಿದ್ರಲ್ಲ ಅವರಿಗೆ ಏನು ಹೇಳಕ ಇಷ್ಟಪಡ್ತೀರಿ ನಾನು ಹೇಳಕ ಅವಶ್ಯಕತೆ ಇಲ್ಲ ನನಗೆ ಹೇಳಲಿಕ್ಕೆ ಸಮಯನೂ ಇಲ್ಲ ಅಂತ ಅವರಿಗೆ ಹೇಳಲಿಕ್ಕೆ ನನ್ನ ಕ್ಷೇತ್ರದ ಜನನೇ ಈಗ ಅವರಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಸರ್ ಮುಂದೇನು ಮೊದಲೇನಾದರೂ ಮಾತುಕತೆ ಆಗಿತ್ತಾ ಕಾಂಗ್ರೆಸ್ ಗೆ ಸೇರ್ಕೊಳ್ಳುವಾಗ ಅಧಿಕಾರಕ್ಕೆ ಬಂದ್ರೆ ಮಿನಿಸ್ಟರ್ ಮಾಡಬೇಕು ಡಿಸಿಎಂ ಆಗದವನು ನಾನು ಇತ್ಯಾದಿ ಏನಾದರೂ ಮಾತುಕತೆಗಳು ಆಗಿತ್ತಾ ಅಂತ ಯಾವುದು ಕರಾರುಗಳನ್ನು ಹಾಕಿರಲಿಲ್ಲ ನನ್ನ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಹಣ ಕೊಡಬೇಕು ಜಸ್ಟ್ ವಿಶೇಷ ಅನುದಾನ ಕೊಟ್ಟು ನನ್ನ ಕ್ಷೇತ್ರ ಅಭಿವೃದ್ಧಿ ಮಾಡಲಿಕ್ಕೆ ನೀವು ಸಹಕಾರ ಮಾಡಬೇಕು ಅಂತ ಹೇಳಿದೆ ಅದನ್ನು ಒಪ್ಪಿದ್ರು ಅದನ್ನು ಒಪ್ಪಿದ ಮೇಲೆ ಆ ಕರಾರಿ ನನ್ನವೇ ನಾನು ಪಕ್ಷ ಸೇರ್ಕೊಂಡು ಕಾಂಗ್ರೆಸ್ ಪಕ್ಷದ ಚಿನ್ನೆ ಮೇಲೆ ಇವತ್ತು ಚುನಾವಣೆಗೆ ನಿಂತಾಗ ಬಹಳ ದೊಡ್ಡ ಅಭೂತಪೂರ್ವವಾಗಿರತಕ್ಕಂತ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ ಈಗಾಗಲೇ 20 ರೌಂಡ್ ಮುಗಿದಿದೆ ಇನ್ನು 4 ರೌಂಡ್ ಬಾಕಿ ಇದೆ 20 ರೌಂಡ್ ಅಲ್ಲಿ 71,000 ಲೀಡ್ ಇದೆ ಇನ್ನು 4 ರೌಂಡ್ ಮುಗಿದ್ರಾಗ ಅದು 80,000 ಕ್ಕೆ ಹೋಗುತ್ತೆ ಲಕ್ಷ್ಮಣ ಸವದಿ ಅವರೇ ಈ ಫಲಿತಾಂಶ ನೋಡಿದ್ರೆ ಅಥಣಿ ಸಮೇತವಾಗಿ ಬೆಳಗಾವಿ ಜಿಲ್ಲೆ ಮತ್ತು ಮುಂಬೈ ಕರ್ನಾಟಕದ ಫಲಿತಾಂಶ ನೋಡಿದ್ರೆ ಲಿಂಗಾಯತರು ಒಗ್ಗಟ್ಟಾಗಿ ಬಿಜೆಪಿ ಜೊತೆಗೆ ಇರದೇ ಇದ್ದದ್ದೇ ಕಾಂಗ್ರೆಸ್ನ ಗೆಲುವಿಗೆ ಕಾರಣ ಅಂತ ಅನಿಸ್ತಾ ಇದೆ ನಾತುಜಿ ನೀವು ಹುಬ್ಬಳ್ಳಿ ಅವರು ನಿಮಗೆ ಅಗಲ ಆಳ ಎಲ್ಲವೂ ಗೊತ್ತು ನೀವು ನನ್ನ ಕೇಳಿ ನನ್ನಿಂದ ಯಾಕೆ ಹೇಳಿಸ್ತೀರಿ ನೀವೇ ಹೇಳಿದ್ರೆ ಸರಿ ಆಗುತ್ತೆ ಅಲ್ಲ ಅಲ್ಲ ಅಂದ್ರೆ ನೀವು ಹೇಳೋದು ನೀವು ಹೇಳಬೇಕು ನಾವು ಹೇಳೋದು ನಾವು ಹೇಳಬೇಕು ಲಕ್ಷ್ಮಣ ಸವದಿ ಅವರೇ ಅದು ಎಲ್ಲೋ ಒಂದು ಕಡೆ ಆ ತರ ಆಗ್ತಾ ಇದೆ ಆ ತರ ಆಗ್ತಾ ಇದೆ ಅದರಿಂದ ಈ ತರ ಫಲಿತಾಂಶ ಬರ್ತಾ ಇದೆ ಲಕ್ಷ್ಮಣ ಸವದಿ ಅವರೇ ನಿಮಗೆ ಈ ಆಪರೇಷನ್ ಕಮಲದಿಂದಲೇ ನಿಮಗೆ ಅನೇಕ ಬಾರಿ ತೊಂದರೆ ಆಗಿತ್ತು ಆಪರೇಷನ್ ಕಮಲದಿಂದ ನಿಮಗೆ ಮೊದಲಿಗೆ ಉಪಮುಖ್ಯಮಂತ್ರಿ ಸ್ಥಾನ ಸಿಕ್ಕಿತ್ತು ಆದರೆ ಆಪರೇಷನ್ ಕಮಲದಲ್ಲಿ ಕರ್ಕೊಂಡು ಬಂದಿದ್ದೀವಿ ಅವ್ರಿಗೆ ಯಾಕೆ ಟಿಕೆಟ್ ಕೊಡ್ಲಿಕ್ಕೆ ತಪ್ಪಿಸೋಕ್ಕಾಗತ್ತೆ ಅಂತ ನಿಮಗೆ ತಪ್ಪಿಸಲಾಗಿತ್ತು ನೀವು ಕಾಂಗ್ರೆಸ್ಗೆ ಹೋದ್ರಿ ಈಗ ನೋಡಿದ್ರೆ ಆಪರೇಷನ್ ಕಮಲದಲ್ಲಿ ಹೋಗಿರತಕ್ಕಂತ ಅನೇಕ ಶಾಸಕರು ಚುನಾವಣೆಗಳನ್ನು ಸೋಲ್ತಿದ್ದಾರೆ ಬಿಜೆಪಿಗೆ ಒಂದು ಪಾಠ ಹೌದು ಪೊಲಿಟಿಕಲ್ ಪಾರ್ಟಿಗಳಿಗೂ ಕೂಡ ಇದೊಂದು ಪಾಠನ ಡೆಫಿನೆಟ್ಲಿ ಡೆಫಿನೆಟ್ಲಿ ಯಾಕಂದ್ರೆ ಒಂದು ಪಕ್ಷದಿಂದ ಆಯ್ಕೆ ಆಗಿ ಬಂದ ಮೇಲೆ ಆ ಪಕ್ಷಕ್ಕೆ ದ್ರೋಹ ಮಾಡಿ ಬೇರೆ ಪಕ್ಷಕ್ಕೆ ಹೋದಾಗ ಅದನ್ನ ಜನ ಸೂಕ್ಷ್ಮವಾಗಿ ಗಮನಿಸುತ್ತಾರೆ ಆ ಬೈ ಎಲೆಕ್ಷನ್ ದಲ್ಲಿ ರೂಲಿಂಗ್ ಪಾರ್ಟಿ ಇರೋದರಿಂದ ಸಹನ ಮಾಡ್ಕೊಂಡಿರ್ತಾರೆ ಸಾರ್ವಜನಿಕ ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ಅದಕ್ಕೆಲ್ಲವನ್ನು ತಕ್ಕ ಉತ್ತರವನ್ನು ಕೊಡ್ತಾರೆ
ಲಕ್ಷ್ಮಣ್ ಸವದಿ ಅವರು ಬಿಜೆಪಿಯಲ್ಲಿ ಇದ್ದಾಗ ಎರಡು ಪ್ರಶ್ನೆ ಕೇಳ್ತಿದ್ರು, ನೀವು ಯಡಿಯೂರಪ್ಪನವರ ಬಣನ ಯಡಿಯೂರಪ್ಪನವರ ವಿರೋಧದ ಬಣನ, ಈ ಕಾಂಗ್ರೆಸ್ನಲ್ಲಿ ಇದ್ದೀರಿ ಸಿದ್ದರಾಮಯ್ಯ ಬಣನ ಡಿ ಕೆ ಶಿವಕುಮಾರ್ ಬಣನ ಅನ್ನೋ ಪ್ರಶ್ನೆ ಬರುತ್ತೀಗ. ನಾನು ಕಾಂಗ್ರೆಸ್ ಬಣದಲ್ಲಿ ಇದ್ದೀನಿ, ಕಾಂಗ್ರೆಸ್ ಬಣದಲ್ಲಿ ಇರ್ತೀನಿ. ಅನಿರೀಕ್ಷಿತ ಪ್ರಶ್ನೆಗೆ ನಿರೀಕ್ಷಿತ ಉತ್ತರ. ಮಂತ್ರಿ ಆಗ್ತೀರಿ ಅಂತ ಕಾನ್ಫಿಡೆನ್ಸ್ ಉಂಟಾ? ನಾನು ಯಾವ ಇಲ್ಲ, ಅದು ಯಾವುದೇ ಕರಾರ್ ಹಾಕಿ ನಾನು ಆ ಪಕ್ಷಕ್ಕೆ ಹೋಗಿಲ್ಲ. ಡೆವಲಪ್ಮೆಂಟ್ ಬಗ್ಗೆ ಕರಾರ್ ಹಾಕಿದೆ, ಕ್ಷೇತ್ರದ ಡೆವಲಪ್ಮೆಂಟ್ಗೆ ವಿಶೇಷ ಅನುದಾನ ಕೊಡಬೇಕು ಅಂತ ಹೇಳಿದ್ರಿ, ಒಪ್ಪಿದ್ದಾರೆ, ಕೊಡ್ತಾರೆ ಅನ್ನೋಂಥ ಭರವಸೆ ಇದೆ. ನಾನು ಕ್ಷೇತ್ರ ಡೆವಲಪ್ ಮಾಡ್ತೀನಿ, ಡೆವಲಪ್ ಮಾಡಿದ ಮೇಲೆ ಮುಂದೆ ರಾಜಕಾರಣ. ಎಸ್ ಸರ್, ಧನ್ಯವಾದ ಲಕ್ಷ್ಮಣ್ ಸವದಿ ಅವರು, ಒಳ್ಳೆಯದಾಗಲಿ, ಬೆಂಗಳೂರಿಗೆ ಬಂದಾಗ ಭೇಟಿಯಾಗೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಸಿಗೋಣ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.